ಫ್ರೆಂಡ್ಸ್, ಶಾಪ್ ಬೇಕಂತ ಇಲ್ಲ, ಹಾಗೆಯೇ ಕರೆಂಟ್ನ ಸಹಾಯ ಸಹ ಬೇಡ. ಕೇವಲ 5,000 ರೂಪಾಯಿ ಇದ್ರೆ ಸಾಕು, ಮನೆಯಲ್ಲೇ ಇದ್ದು ಆರಾಮಾಗಿ ಬಿಸ್ನೆಸ್ ಅನ್ನು ಮಾಡಿಕೊಂಡು ದೊಡ್ಡ ಮೊತ್ತದಲ್ಲಿ ಪ್ರಾಫಿಟನ್ನು ಈಸಿಯಾಗಿ ಸಂಪಾದಿಸ್ಕೊಳ್ಬೋದು. ಅಂದರೆ ಡೈಲಿ 10,000 ರೂಪಾಯಿವರೆಗೆ ಪ್ರಾಫಿಟ್, 10,000 ರೂಪಾಯಿವರೆಗೆ ಪ್ರಾಫಿಟ್, ಕೇವಲ 5,000 ರೂಪಾಯಿವರೆಗೆ ಇನ್ವೆಸ್ಟ್ಮೆಂಟ್. ಸೊ ಈ ಬಿಸ್ನೆಸ್ ಯಾವುದು, ಈ ಬಿಸ್ನೆಸ್ನ ನೀವು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ. ಯಾರು ಕೂಡ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಪ್ರತಿ ಒಂದು ವಿಡಿಯೋ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ತಪ್ಪದೆ ಎಲ್ಲ ಇನ್ಫಾರ್ಮೇಷನ್ನ ಮಿಸ್ ಮಾಡ್ದೇ ನೋಡ್ಕೊಳ್ಬೋದು. ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ, ವಿಡಿಯೋಸ್ಗಳನ್ನು ಶೇರ್ ಮಾಡ್ತಾನೆ ಇರಿ. ಇಂಥದ್ದೇ ವಿಡಿಯೋಸ್ ಬೇಕಾಗಿದ್ದಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಮಿಷನ್ ನಿಮಗೆ ಕೇವಲ 5,549 ರೂಪಾಯಿಗೆ ಸಿಗುತ್ತೆ. ಇದರಲ್ಲಿರುವಂಥ ಸ್ಪ್ರಿಂಗ್ನ ಮೂಲಕ ಇದು ಮೂವ್ ಆಗುತ್ತೆ. ಹಾಗೆಯೇ ಇದರಲ್ಲಿರುವಂಥ ಹ್ಯಾಂಡಲ್ನ ಪ್ರೆಸ್ ಮಾಡಿದ್ರೆ ಈ ರೀತಿಯಲ್ಲಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಇನ್ನು ನೀವು ಇಲ್ಲಿ ನೋಡೋದಾದರೆ ಇದನ್ನು ನೀವು ಮೇಲ್ಗಡೆ ಬೇಕಾದರೂ ಫಿಟ್ನ ಮಾಡ್ಕೊಳ್ಬೋದು, ಕೆಳಗಡೆ ಬೇಕಾದರೂ ಈ ರೀತಿಯಲ್ಲಿ ಫಿಟ್ನ ಮಾಡ್ಕೊಳ್ಬೋದು. ಅಂದರೆ ಬಾಟಲ್ಸ್ಗಳ ಅಡ್ಜಸ್ಟ್ಮೆಂಟ್ನ ಮೇಲೆಗೆ ಇದನ್ನು ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿರುವಂಥ ಜಾಗಕ್ಕೆ ನೀವು ಕ್ಯಾಪ್ನ ಹಾಕಿದ್ರೆ ಅದರಲ್ಲಿರುವಂತಹ ಮ್ಯಾಗ್ನೆಟ್ನ ಮೂಲಕ ಅದು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ನಂತರ ಬಾಟಲ್ನ ಇಲ್ಲಿ ಇಟ್ಟು ಇದರಲ್ಲಿರುವಂಥ ಲಿವರ್ನ ನೀವು ಪ್ಲಸ್ ಮಾಡಿದ್ರೆ ಈ ಕ್ಯಾಪ್ ಆ ಬಾಟಲ್ಗೆ ಫಿಟ್ ಆಗಿ ಸಿಗತ್ತೆ. ನೀವು ಇದನ್ನು ಕೂಲ್ ಡ್ರಿಂಕ್ಸ್ಗಳಿಗೆ ಆಗಿರ್ಬೋದು, ಸಾಸ್ ಬಾಟಲ್ಸ್ಗಳಿಗೆ ಆಗಿರ್ಬೋದು, ಇನ್ನು ಆಲ್ಕೋಹಾಲ್ ಬಾಟಲ್ಸ್ಗಳಿಗೆ ಆಗಿರ್ಬೋದು, ಈ ರೀತಿಯಲ್ಲಿ ಹಾಕಿಕೊಳ್ಳೋದರ ಮೂಲಕ ಫಿಲಪ್ನ ಮಾಡ್ಕೊಳ್ಬೋದು. ಇದರಿಂದ ಒಂದು ಸಿಂಗಲ್ ಡ್ರಾಪ್ ಕೂಡ ಕೆಳಗಡೆ ಬೀಳೋದಿಲ್ಲ. ಸಣ್ಣದಾಗಿ ಬಿಸ್ನೆಸ್ನ ನೀವು ಮಾಡ್ಕೊಳ್ಬೇಕು ಅಂದರೆ ಮನೆಯಲ್ಲೇ ನೀವು ಜ್ಯೂಸ್ಗಳನ್ನು ತಯಾರಿಸ್ಕೊಂಡು ಬಿಸ್ನೆಸ್ನ ಮಾಡ್ಕೊಳ್ಬೇಕು ಅಂದರೂ ಕೂಡ ಇದನ್ನು ನೀವು ಯೂಸ್ ಮಾಡಿಕೊಂಡು ಬಾಟಲ್ಸ್ಗಳಲ್ಲಿ ಹಾಕಿ ಫಿಲಪ್ ಮಾಡಿಕೊಂಡು ಈ ಮಿಷನ್ನ ಸಹಾಯದಿಂದ ಸೀಲ್ನ ಮಾಡ್ಕೊಳ್ಳೋದರ ಮೂಲಕ ಮಾರ್ಕೆಟ್ಗಳಿಗೆ ಸೇಲ್ನ ಮಾಡ್ಕೊಳ್ಬೋದು. ಮನೆಯಲ್ಲಿಯೇ ಆರಾಮಾಗಿ ಕುಳಿತುಕೊಂಡು ಮಾಡ್ಕೊಳ್ಳುವಂಥ ಬಿಸ್ನೆಸ್ ಆಗಿದೆ. ಸೊ ಈ ಟಾಪಿಕ್ನ ಇಟ್ಕೊಳ್ಳೋದರ ಮೂಲಕ ಸ್ವಲ್ಪ ಡಿಫ್ರೆಂಟಾಗಿ ಬಿಸ್ನೆಸ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನು ಈ ಮಿಷನ್ನ ಕೆಪಾಸಿಟಿ ಮೇಲೆ ರೇಟ್ ಅನ್ನೋದು ಜಾಸ್ತಿ ಆಗ್ತಾನೇ ಇರುತ್ತೆ. 5,000 ರೂಪಾಯಿನಲ್ಲೂ ಸಿಗುತ್ತೆ, 8,000 ರೂಪಾಯಿನಲ್ಲೂ ಸಿಗುತ್ತೆ, ಹಾಗೆಯೇ 10,000 ರೂಪಾಯಿನಲ್ಲೂ ಸಿಗುತ್ತೆ. ಇಲ್ಲಿ ನೀವು ಸ್ಟಾರ್ಟಿಂಗ್ನಲ್ಲಿಯೇ ದೊಡ್ಡ ಬಜೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಕಡಿಮೆ ಬಜೆಟ್ನಲ್ಲಿಯೇ ಈ ಮಿಷನ್ನ ತಗೊಂಡು ನಿಮ್ಮ ಏರಿಯಾದಲ್ಲಿ ಬಿಸ್ನೆಸ್ ಕ್ಲಿಕ್ ಆಗುತ್ತಾ ಇಲ್ವಾ ಅಂತ ನೋಡಿ. ನಂತರದ ದಿನಗಳಲ್ಲಿ ಬೇಕಾದರೆ ದೊಡ್ಡ ಮಿಷನ್ನ ಪರ್ಚೇಸ್ನ ಮಾಡಿಕೊಂಡು ನೀವು ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಬೋದು. ಟೊಮೆಟೊ ಸಾಸ್ನ ಪ್ಯಾಕ್ ಮಾಡಿ ಸೇಲ್ನ ಮಾಡ್ಕೊಳ್ಬೋದು, ಅಥವಾ ಲೆಮನ್ ಜ್ಯೂಸ್, ಸೋಡಾ, ಕೊಕೋ ಕೋಲಾ, ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಬೋದು. ನಿಮ್ಮದೇ ಆದಂಥ ಓನ್ ಬ್ರ್ಯಾಂಡ್ನ ಮಾಡ್ಕೊಳ್ಳೋದರ ಮೂಲಕ ನೀವು ಬಿಸ್ನೆಸ್ನ ಮಾಡ್ಕೊಳ್ಳಿ. ಪ್ರೊಫೆಷ್ನಲ್ ಆಗಿ ಕೂಡ ಇರುತ್ತೆ, ಒಳ್ಳೆ ಲಾಭ ಕೂಡ ಇರುತ್ತೆ. ನೀವು ನೋಡಿರ್ಬೋದು ಮಾರ್ಕೆಟ್ಗಳಿಗೆ ಟೊಮೆಟೊ ಕೆಚಪ್ಗಳನ್ನು ಯಾವ ರೀತಿಯಲ್ಲಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇರ್ತಾರೆ ಅಂತ. ಮೇಲ್ಗಡೆ ಕ್ಯಾಪ್ ಇದ್ದರೂ ಸಹ ಈ ರೀತಿಯ ಕ್ಯಾಪ್ಗಳನ್ನು ಒಳಗಡೆ ಫಿಲ್ ಮಾಡ್ಕೊಳ್ಳೋದರ ಮೂಲಕ ಟೊಮೆಟೊ ಸಾಸ್ನ ಮಾಡ್ತಾರೆ. ಯಾಕೆಂದರೆ ಅದು ಹಾಳಾಗಬಾರ್ದು, ಅದರ ಒಳಗೆ ಗಾಳಿ ಹೋಗಬಾರ್ದು, ಹಾಗೆಯೇ ಅದು ಲೀಕೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಇದರಲ್ಲಿಯೇ ಅಲ್ಯೂಮಿನಿಯಂ ಕ್ಯಾಪ್ ಕೂಡ ಇರುತ್ತೆ, ಇದರಿಂದ ನೀವು ಕಸ್ಟಮರ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಬೋದು. ಖಂಡಿತವಾಗಿಯೂ ಈ ಬಿಸ್ನೆಸ್ ನಿಮಗೆ ಒಳ್ಳೆ ಸಪೋರ್ಟ್ನ ನೀಡುತ್ತೆ. ಮಾರ್ಕೆಟ್ನಲ್ಲಿ ಇದರ ಬಗ್ಗೆ ಗೊತ್ತಿಲ್ಲದೆ ಅನೇಕ ಜನರು ಕಷ್ಟಪಡ್ತಾ ಇರ್ತಾರೆ. ಹಾಗೆಯೇ ಪ್ಯಾಕಿಂಗ್ ಅವರ ಹತ್ರ ಹೋದರೆ ಅವರು ಜಾಸ್ತಿ ಚಾರ್ಜಿಂಗ್ನ ಸಹ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಸ್ಟ್ರೆಸ್ ಅನ್ನೋದು ಇರೋದಿಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ಆರಾಮಾಗಿ ಮನೆಯಲ್ಲೇ ಕುಳಿತುಕೊಂಡು ಈಸಿಯಾಗಿ ಈ ಮಿಷನ್ನ ಸಹಾಯದಿಂದ ನೀವು ಫಿಲ್ನ ಮಾಡ್ಕೊಳ್ಳೋದರ ಮೂಲಕ ಮಾರ್ಕೆಟ್ಗಳಿಗೆ ಸೇಲ್ನ ಮಾಡ್ಕೊಳ್ಬೋದು. ಇದಕ್ಕೆ ಸಂಬಂಧಿಸಿದಂಥ ಲಿಂಕನ್ನು ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಫ್ರೆಂಡ್ಸ್, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.